ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 3 ಪೇಜ್ ನಂಬರ್ 35. ಮತ್ತೊಂದೆಡೆಯಲ್ಲಿ ಮೆಸ್ಸಿಯನು ಕಡೇ ವಾರದ ಮಧ್ಯಭಾಗದಲ್ಲಿ ಛೇದಿಸಲ್ಪಡುತ್ತಾನೆ ಎಂದು ತೋರಿಸುವ ದಾನಿಯೇಲನ ಪ್ರವಾದನೆಯು ಆತನ ಜನಸಮೂಹದವರು ಕಪಟಿಗಳು, ಅನ್ಯಾಯದಿಂದ ತುಂಬಿದವರು ಆಗಿದ್ದುದರಿಂದ ಅವರನ್ನು ಕಡೇ ವಾರದ ಮಧ್ಯದಲ್ಲಿಯೇ ಹೊರಹಾಕಲಾಗುವುದು, ಮತ್ತಾಯ 23:38 ಎಂಬುದನ್ನು ತೋರಿಸುವುದಿಲ್ಲ. ಮತ್ತೊಂದು ಪ್ರವಾದಿಯು ಆತನು ಈ ನೀತಿಯ ಕಾರ್ಯವನ್ನು ಕ್ಲುಪ್ತವಾಗಿ ಪೂರ್ತಿಗೊಳಿಸುತ್ತಾನೆ. ರೋಮಾಪುರದವರಿಗೆ 9:28 ಮತ್ತು ನೀತಿವಂತಿಕೆಯಲ್ಲಿ ಅದನ್ನು ಮುಟುಕುಗೊಳಿಸುತ್ತಾನೆ ಮತ್ತು ಮಹಾಪರಿಶುದ್ಧನ ಅಭಿಷೇಕದ ಹೊರತಾಗಿ ಎಲ್ಲವೂ ಕ್ರಿಸ್ತನ ಸೇವೆಯ ಅರ್ಧವಾರವಾಗಿಯೇ ಮುಕ್ತಾಯವಾಗುವುದು ಎಂದು ಹೇಳಿದ್ದಾನೆ. ಆದರೆ 70ನೇ ವಾರದ ಶೇಷ ಭಾಗದ ಬಗ್ಗೆ ಏನು? ಅದರ 3.5 ವರ್ಷವು ಶಿಲುಬೆಯನ್ನು ಮೀರಿ ವಿಸ್ತಾರಗೊಂಡಿದೆಯೋ? ಯಹೋವನು ಇಸ್ರೇಲರ ಮೇಲಿನ 70 ವರಗಳ ತನ್ನ ಕೃಪಾಕಾಲವನ್ನು ಪಕ್ಕಕ್ಕೆ ಸರಿಸಿದ್ದಾನೆಯೋ ಮತ್ತು ನಿಜವಾಗಿ ಅವರಿಗೆ 69 ವರೆ ಮಾತ್ರ ನೀಡಿದ್ದಾನೆಯೋ? ಮೊದಲನೆಯ ನೋಟಕ್ಕೆ ಅದು ಹಾಗೆ ಕಾಣುವುದು. ವಿಶೇಷವಾಗಿ ವಾರ ಮಧ್ಯದಲ್ಲಿ ಆತನ ಮರಣದ 5 ದಿನಗಳ ಹಿಂದೆ ಯೇಸು ಆ ಪಟ್ಟಣವನ್ನು ಕುರಿತಾಗಿ ಕಣ್ಣೀರಿಟ್ಟು, ಈ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳುವಾಗ ನಮಗೆ ಹಾಗೆ ಕಂಡುಬರುವುದು. ಆದರೆ ಹಾಗಲ್ಲ. ಯಹೋವನಿಗೆ ಪ್ರಾರಂಭದಿಂದ ಅಂತ್ಯದವರೆಗೆ ಎಲ್ಲವೂ ಗೊತ್ತಿದೆ. ಆತನು 70 ವಾರಗಳು ವಾಗ್ದಾನ ಮಾಡಿದಾಗ ಅದು ಅದೇ ಅರ್ಥವನ್ನು ಸೂಚಿಸಿತು. ಆದುದರಿಂದ ಆತನು ಆ ಜನರ ಮೇಲಿನ ಕೃಪೆಯನ್ನು ಶಿಲುಬೆಗೆ ಹಾಕಿದ ನಂತರದ 3.5 ವರ್ಷ ಕಾಲವು ನೋಡಿಕೊಳ್ಳಬೇಕು. ಅಷ್ಟಾದರೂ ಅವರು ಒಂದು ರಾಷ್ಟ್ರೀಯವಾಗಿ ಪಾಳುಬಿದ್ದವರಾದರು. ಇಸ್ರೇಲರು ಒಂದು ರಾಷ್ಟ್ರೀಯವಾಗಿ ಪ್ರಮುಖ ಅಥವಾ ಆತ್ಮಿಕ ದಯೆಯನ್ನು ಸ್ವೀಕಾರ ಮಾಡಲು ಯೋಗ್ಯರಾಗಿರಲಿಲ್ಲ, ಅಥವಾ ಈ ಲೋಕದ ದಯವನ್ನು ಸಹ ಎಂಬುದು ದೇವರು ಮೊದಲೇ ಕಂಡುಕೊಂಡಂತೆ ಮತ್ತು ಮೊದಲೇ ಹೇಳಿದಂತೆ ಅವರು ಮೆಸ್ಸಿಯನನ್ನು ತಿರಸ್ಕರಿಸಿದ್ದರಲ್ಲಿ ಸಿದ್ಧಾಂತಗೊಳ್ಳುತ್ತದೆ. ಆದುದರಿಂದ ಅವರಿಗಾದ ತಮ್ಮ ರಾಷ್ಟ್ರೀಯ ಪರೀಕ್ಷೆಯನ್ನು ಅವರ 70ನೇ ವಾರದ ಮಧ್ಯ ಭಾಗ ಆದ ಮೇಲೆಯೂ ಮುಂದುವರಿಸುವುದು ಅವರಿಗೆ ಲಾಭದಾಯಕವಾಗಿರಲಿಲ್ಲ. ಅದು ಅಲ್ಲಿಯೇ ಕಡಿತಗೊಂಡಿತು. ಆಗ ಅವರ ಆಲಯವು ಅವರಿಗೆ ಬರಿದಾಗಿ ಬಿಟ್ಟಿತು. ಆಗ ಅವರು ಕಿನ್ನರರಾದರು, ಕೃಪೆಯಿಂದಲೂ ತಿರಸ್ಕೃತರಾದರು. ಉಳಿದ ಅವಧಿಯ 3.5 ವರ್ಷಗಳು ಉಳಿದರಾದ ಅತ್ಯಂತ ಪರಿಶುದ್ಧರು, ಪವಿತ್ರರು, ಅತ್ಯಂತ ಯೋಗ್ಯರಾದ ಇವರುಗಳಿಗೆ ಈ ಅನುಗ್ರಹವು ಬಹಳ ಹೆಚ್ಚಾಯಿತು, ಯಾಕೆಂದರೆ ಅವರಿಗೆ ಮಾತ್ರವೇ ಉಪಯುಕ್ತವಾಗಿತ್ತು. ಯೆಶಾಯ 10:22-23 ಮತ್ತು ರೋಮಾಪುರದವರಿಗೆ 9:28 ದಯೆಯ ಹೆಚ್ಚಳ ಹೊಂದಿದವರಲ್ಲಿ 3.5 ವರ್ಷಗಳಲ್ಲಿ ಪ್ರತ್ಯೇಕ ಗಮನ ಹರಿಸಿ ಸೇವೆಯಲ್ಲಿ ತೊಡಗಿದ ಉಳಿದವರು ಆತ್ಮನ ಹಂಚಿಕೆಯ ಹೆಚ್ಚಿನ ಸೌಕರ್ಯವನ್ನು ಪಡಕೊಂಡವರು ಮಾತ್ರವೇ ಇದ್ದರು. ಇದು ಪಂಚಶತಮದ ಶಿಷ್ಯರೊಂದಿಗೆ ಪ್ರಾರಂಭವಾಗಿ ಆ ದೇಶದ ಎಲ್ಲ ಮಾಗಿದ ಗೋಧಿ ಕಾಳನ್ನು ವಿಶೇಷ ಕೃಪೆಯ ಕಾಲದಲ್ಲೆಲ್ಲ ಪಸರಿಸಿತು. ಮೊದಲಿನ ಕೆಲವು ದಿನಗಳ ಫಲಿತಾಂಶಕ್ಕಾಗಿ ಅಪೊಸ್ತಲರ ಕೃತ್ಯಗಳು 2:41 ಮತ್ತು ಅಪೊಸ್ತಲರ ಕೃತ್ಯಗಳು 4:4 ಇವುಗಳನ್ನು ನೋಡಿರಿ. ಯೇಸು ಕ್ರಿಸ್ತನು ಎಲ್ಲರಿಗಾಗಿ ಮರಣವನ್ನು ಅನುಭವಿಸಬೇಕಾದರೂ, ಸುವಾರ್ತೆಯು ಎಲ್ಲರಿಗೂ ಪ್ರಚುರಪಡಿಸಬೇಕಾಗಿದ್ದಾದರೂ, ಆತನು ಶಿಷ್ಯರಿಗೆ ನೀಡಿದ ಆದೇಶಗಳೆಂದರೆ ಅವರು ಯೆರೂಸಲೇಮಿನಲ್ಲಿ ಅದನ್ನು ಪ್ರಾರಂಭಿಸಬೇಕು ಎಂಬುದೇ, ಅಥವಾ ಅವರು ಆ ವಿಶೇಷ ಕಾರ್ಯವನ್ನು ಬಿಟ್ಟು ಬಿಡಬಾರದು. ಹಾಗೂ ನೂತನ ದೈವ ನಿರ್ವಹಣೆಯ ಭವ್ಯವಾದ 3.5 ವರ್ಷಗಳವರೆಗೆ ಇಸ್ರೇಲರಿಗೆ ವಾಗ್ದಾನ ಮಾಡಿದ ಕೃಪೆಯು ನೆರವೇರುವವರೆಗೂ ಮತ್ತು ದೇವರು ಅವರನ್ನು ವಿಶೇಷವಾಗಿ ಅನ್ಯಜನಗಳ ಬಳಿಗೂ, ಯಹೋದ್ಯರ ಬಳಿಗೂ ಕಳಿಸಿಕೊಡುವವರೆಗೂ ಅದನ್ನು ಇತರ ಯಾರಿಗೂ ನೀಡಕೂಡದು ಎಂಬುವುಗಳೇ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.